ಸಣ್ಬಕ್ಕಪ್ಪರೆ, ನಮ್ಮ ತಮ್ಮನಿಗೆ ಅನ್ಯಾಯ ಆಗಿದೆ. ಡ್ರೈವರ್ ಕೆಲಸ ಮಾಡ್ಕೊಂಡಿದ್ರು, ಅವರಿಗೆ ನ್ಯಾಯ ಒದಿಸ್ಕೊಡ್ಬೇಕು. ದಬ್ಬಾಳಿಕೆಯಿಂದ ಎಲ್ಲ ನಮಗೆ ಅಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಮಾಡ್ಕೊಳ್ದು ಏನೆಲ್ಲ ಅವರವರೇ ಮಾಡಿ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಎಂಟು ಲಕ್ಷ ಕೊಡಬೇಕು, ಪೆನಾಲ್ಟಿ ಕಟ್ಟಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ನ್ಯಾಯ ದುರುಪಯೋಗ ಪಡಿಸ್ಕೊಂಡು ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಎಲ್ಲ ಪೊಲೀಸ್ ಎಲ್ಲ ಕರೆಸ್ಬಿಟ್ಟು ಎಲ್ಲ ನಮಗೆ ದೌರ್ಜನ್ಯ ಮಾಡಿ ನಮಗೆ ಹೊಡೆದು ಎಲ್ಲರೂ ಹೊಡೆದು ಈ ಥರ ಮಾಡಿದ್ದಾರೆ. ಮನುಷ್ಯ ಮನನೊಂದು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಮ್ಗೆ ನ್ಯಾಯ ಒದಿಸ್ಕೊಡ್ಬೇಕು ಸ್ವಾಮಿ, ದಯವಿಟ್ಟು. ಪೊಲೀಸ್ ಹತಾಚೂರ್ಯದಿಂದ ದೌರ್ಜನ್ಯ ಮಾಡಿ ಅವರನ್ನು ಸಹಾಯ ಮಾಡಲು ಕೇಳಿಕೊಳ್ಳುತ್ತಿದ್ದೆ. ನಮಸ್ಕಾರ. ಸಣ್ಣದೊಂದು ಮರ್ತೋಗ್ಬಿಟ್ಟೆ, ಆ ಕಚೇರಿ ಮುಂದೆ 8 ಲಕ್ಷ ಆತನಿಗೆ ದಂಡವನ್ನು ವಿಧಿಸಿರ್ತಾರೆ. ಆತ ಕಚೇರಿಗೆ ಹೋಗಿರ್ತಾನೆ ದಂಡ ಕಟ್ಟೋದಕ್ಕೆ. ದಂಡ ಕಟ್ಟೋಗ ಹೋದಾಗ ಆ ಇಲಾಖೆ ಅಧಿಕಾರಿಗಳು 8 ಲಕ್ಷಕ್ಕೂ 1 ರೂಪಾಯಿ ಕಡಿಮೆ ಇಲ್ಲ, ಆಗೋದಿಲ್ಲ ಅಂತೇಳಿ ನಿಂದಿಸಿ ಬೈದು ಕಳಿಸಿರ್ತಾರೆ ಆಚೆ. ಆತ ಮನನೊಂದು ನೇಣು ಹಾಕ್ಕೊಂಡಿರ್ತಾನೆ ಮರಕ್ಕೆ, ಆ ಕಚೇರಿ ಎದುರುಗಡೆ ಇರುವಂಥ ಮರಕ್ಕೇನೆ ನೇಣು ಹಾಕ್ಕೊಂಡಿರುವಂಥ ಸಮಯದಲ್ಲಿ ಅವರಿಗೆ ರಾತ್ರಿ ಹೊತ್ತು ಫೋನ್ ಮಾಡಿರ್ತಾರೆ. ಯಾರಿಗೆ ಆ ಫ್ಯಾಮಿಲಿಗೆ ತಿಳಿಸಿರ್ತಾರೆ, ಸ್ವಾಮಿ ಹಿಂಗೆ ನಿಮ್ಮ ಮನೆಯವರು ಹಿಂಗೆ ನೇಣು ಹಾಕ್ಕೊಂಡಿರ್ತಾರೆ ಅಂತ.
ಅಣ್ಣ ತಮ್ಮ ಇಲ್ಲ, ಯಾರು ಇಲ್ಲ, ಹಿಂದೆ ಮುಂದೆ ಯಾರು ಇಲ್ಲ. ಆತನಿಗೆ ಪಾಪ ಒಬ್ಬೇ ಒಬ್ಬ ಮಗ ಇರೋದು, ಅವ್ರ ಫ್ಯಾಮಿಲಿ ಎಲ್ಲ ಶಿವಮೊಗ್ಗ ಇರೋದು. ಇವರು ಬಂದು ರಾಮನಗರದಾಗ ಬಾಡಿಗೆ ಮನೆಯಾಗಿರೋದು. ಆ ಮನೆ ಓನರು ವಯಸ್ಸಾಗಿದೆ ಆ ಮನೆ ಓನರ್ಗೆ. ಆ ಮನೆ ಓನರು ಅವ್ರ ಮಗನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆ ಕಚೇರಿಗೆ, ರಾಮನಗರದಲ್ಲಿರುವಂಥ ಭೂ ವಿಜ್ಞಾನ ಇಲಾಖೆ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಆತನಿಗೆ ಬಾಡಿ ಮುಟ್ಟೋಕ್ಕೆ ಅವಕಾಶವಿಲ್ಲ, ಬಾಡಿ ಮುಟ್ಟೋದಕ್ಕೆ ಕೊಡೋದಿಲ್ಲ. ಬಾಡಿ ಬೆಳಗ್ಗೆ ಇಳಿಸ್ತಾರೆ, ಬೆಳಗ್ಗೆ ಇಳಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಹಿಂದೆ 4 ಜೀಪು ಮುಂದೆ 4 ಜೀಪು ಸೆಂಟ್ರಲ್ಲಿ ವೈಶಾಲ ಜೀಪು ಆಂಬುಲೆನ್ಸು ಸಾರಿ ವೈಶಾಲ ಅಂತೀನಿ ಆಂಬುಲೆನ್ಸು ಅವರಿಗೆ ಪೋಸ್ಟ್ ಮಾರ್ಟಮ್ ಅಡಾವುಡಿನಲ್ಲಿ ತರಾತುರಿ ಅಡಾವುಡಿನಲ್ಲಿ ರಕ್ತ ಬ್ಲಡ್ಡು ಸುರಿತಾನೇ ಇರ್ತದೆ ಆ ಬಾಡಿನಲ್ಲಿ. ಆ ಬ್ಲಡ್ಡು ಸುರಿಯುವಂಥ ಕಾಲಕ್ಕೂ ಸಹ ಅದನ್ನು ನ್ಯಾಯವಾಗಿ ಒಳಗೆಯನ್ನು ಹಾಕಿದ್ರೂ ಸಹ ಅದನ್ನು ದಫನ್ ಮಾಡ್ತಾರೆ, ಮಶಾನಕ್ಕೆ ತಗೊಂಡು ಹೋಗಿ ದಫನ್ ಮಾಡ್ತಾರೆ. ರಾಮನಗರದಲ್ಲಿರುವಂಥ ಮಶಾನಕ್ಕೆ ದಫನ್ ಮಾಡ್ತಾರೆ. ಇದು ಎಂಥ ನ್ಯಾಯ ಸಮೇ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಬಾಡಿ ಕೂಡ ಮುಟ್ಟಕ್ಕೆ ಬಿಡಲ್ಲಲ್ಲರಿ ನೀವು. ಆ ಯಂಗ್ಸ್ಟೈಲಿ ಹೊಡೆದು ಬಡಿದು ಸೈನ್ ಹಾಕ್ಸ್ಕೊಂಡಿದ್ದೀರಾ, ಹೊಡೆದಿದ್ದಾರೆ ಆ ಮನೆ ಓನರ್ ಮಗನಿಗೆ ಹೊಡೆದಿದ್ದಾರೆ ರೀ. ಮನೆ ಓನರ್ ಮಗನಿಗೆ 50 ಜನ ಪೊಲೀಸ್ ಅವರು, ನಮ್ಮ ACP ಸಾಹೇಬರು, DCP ಸಾಹೇಬರು, ನಮ್ಮ ರಾಮನಗರ ಗ್ರಾಮಾಂತರ ಸ್ಟೇಷನ್ ಇನ್ಸ್ಪೆಕ್ಟ್ರು, ಇದ್ಯಾವ ಥರ ನ್ಯಾಯ ರೀ? ನಿಮ್ಮ ಮನೆ ಮಗನಿಗಾಗಿರಲಿ ಇಂಥ ಅನ್ಯಾಯ ಬಿಡ್ತಿದ್ರ ನೀವು? ನಿಮ್ಮ ಮನೆಯವ್ರಿಗೆ ಅಣ್ಣ ತಮ್ಮರಿಗಾಗಿರೋ ಯಾರನ್ನ ಬಿಡ್ತಿದ್ರ ನೀವು? ಆದ್ದರಿಂದ ನಾವು ಎಲ್ಲ ಲಾರಿ ಮಾಲೀಕರಿಗೂ ಹೇಳೋದು ಇಷ್ಟೇ, ನಾವೆಲ್ಲ ಒಗ್ಗಟ್ಟಾಗಿದ್ದಾಗ ಯಾವುದೇ ಅಧಿಕಾರಿ ನಮ್ಮನ್ನು ಮುಟ್ಟಕ್ಕೆ ಹಂಚಬೇಕು. ಮಹಾರಾಷ್ಟ್ರದಲ್ಲಿ ನೋಡಿ ಎಷ್ಟು ಒಗ್ಗಟ್ಟಾಗಿದೆ, ಕೇರಳನಲ್ಲಿ ನೋಡಿ ಎಷ್ಟು ಒಗ್ಗಟ್ಟಾಗಿದೆ, ಆಂಧ್ರದಲ್ಲಿ ನೋಡಿ ಲಾರಿ ಅಸೋಸಿಯೇಷನ್ ಎಷ್ಟು ಒಗ್ಗಟ್ಟಾಗಿದೆ. ಆದ್ದರಿಂದ ನಮ್ಮ GR ಸಿಂಗಪ್ಪ ಅವರ ಕೈ ಬಲಪಡಿಸಬೇಕಂತ ನಾನು ನಿಮ್ಮನ್ನು ಕಲ್ಕಳಿಯಾಗಿ ಕೋರ್ಕೊಂತ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ. ಅನ್ನ ಮಾಡಕ್ಕೆ ಹೋಗ್ರಿ, ಮಾಗಡಿಗನ ಕರ್ಕೊಂಡು ಹೋಗ್ರಿ, ಎಲ್ಲಾನು ಹೋಗ್ರಿ. ನಾಳೆ ದಿನ ಪೋಸ್ಟ್ ಮಾರ್ಟಮ್ಗೂ ನೀವು ಬರಬೇಡಿ. ನಾವೆಲ್ಲ ಸೈನ್ ಮಾಡಿಸ್ಕೊಂಬಿಟ್ಟಿದ್ದೀರಿ ಇವಾಗ್ಲೇ. ಅವ್ರ ಹೆಂಡತಿ ಮಕ್ಕಳು ಯಾರು ಪೋಸ್ಟ್ ಮಾರ್ಟಮ್ ಹತ್ರಕ್ಕೂ ಬರೋದು ಬೇಡ. ಅವ್ರ ತಮ್ಮವ್ರು ಮಾತ್ರ ಇರಲಿ. ಬೆಳಿಗ್ಗೆ ಅವ್ರ ತಮ್ಮವ್ರ ಕೈಲಿ ನಾವು ಇದ್ದವ್ರ ಬಾಡಿ ಕಳಿಸ್ತೀರಿ ಅಂತ ಮಾಡಿ ರಾತ್ರಿನೇ ಅಲ್ಲಿಂದ ಪೊಲೀಸ್ ಸ್ಟೇಷನಿಂದ ಆಸ್ಪತ್ರೆವರೆಗೂ ಬಂದ್ರಿ. ಅಲ್ಲೂ ಒಂದು ಪೇದೆನ್ ಕಳಿಸಿ ಇನ್ನೊಂದು 3 ಜನ ಇವ್ರನ್ನ ಕಳಿಸಿ ಕಾರಲ್ಲಿ ಅಲ್ಲೂ ಬಂದು ಸೈನ್ ಹಾಕ್ಸ್ಕೊಂಡ್ರು. ಅದು ಯಾವ ಸೈನು ಎತ್ತ ನಾವು ನೋಡೋಕ್ಕಾಗಲಿಲ್ಲ, ಓದೋದಕ್ಕೂ ಬಿಡಲಿಲ್ಲ. ಸೈನ್ ಹಾಕು ಸೈನ್ ಹಾಕು ಹಿಂಗೆ ಮಾಡಿ ಮಟ್ಟಿ. ಅದಾದಮೇಲೆ ನಮ್ಮ ಪಾಡಿಗೆ ನಾವು 1:30-2 ಗಂಟೆ ಮನೆಗೆ ಬಂದ್ರಿ. ಇಷ್ಟೆಲ್ಲ ನಡೆದಿದ್ದು 8:30-1 ಗಂಟೆ ಸಮಯದಲ್ಲಿ. ನನ್ನ 9:30 ಕರೆಕ್ಟಾಗಿ 40-50 ಜನ ಪೊಲೀಸ್ ಅವರು ನನ್ನ ಸುತ್ತಾಡ್ಕ ಹಾಕ್ಕೊಂಡ್ರು. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಷಣ್ಮುಗಣ, ದಯವಿಟ್ಟು ನ್ಯಾಯ ಕೊಡಿಸಿ. ಇದನ್ನು ಒಬ್ಬ ವ್ಯಕ್ತಿಗೆ ಒಂದು ಜೀವಕ್ಕೆ ಬೆಲೆ ಇಲ್ಲ ಅಂದರೆ ಸಾರ್ವಜನಿಕರು ಹೆಂಗೆ ಜೀವನ ಮಾಡಬೇಕು? ಒಂದು ಜೀವಕ್ಕೆ ಬೆಲೆ ಇಲ್ಲ ಅಂದರೆ ಏನೂ ಇಲ್ಲ. ಯಾರ್ದು ತಪ್ಪು ಏನು ವಿಚಾರ? ಬೆಳಗ್ಗೆ ಬಂದು ನೋಡಿ, ಒಂದು ಕೇಸ್ ತೊಗೊಳೋದಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಬೆಳಗ್ಗೆಯಿಂದ ಸಂಜೆವರೆಗೂ ನಿಲ್ಲಿಸಿ ನಮ್ಮನ್ನು ಒಂದು ಕೇಸ್ ತೊಗೊಳೋದಕ್ಕೆ ಬಿಡೋದಿಲ್ಲ. ಅಂಥದ್ರೆ ಇವರು ರಾತ್ರೋ ರಾತ್ರಿ ಸಿಗ್ನೇಚರ್ ಬೇಕು, ಸಿಗ್ನೇಚರ್ ಬೇಕು, ಸಿಗ್ನೇಚರ್ ಬೇಕು ಅಂತೇಳಿ ಸಿಗ್ನೇಚರ್ ಏನಕ್ಕೆ ಹಾಕ್ಸ್ಕೊಂಡ್ರು? ಇದ್ರ ಉದ್ದೇಶ ಏನು? ಮಾಡಿಬಿಟ್ಟಿದ್ರೆ ಅವರೇ ಕರ್ಕೊಂಡು ಹೋದ ಬಿಟ್ಟಿರ್ವಲ್ಲ ಮಾಡಿದ್ದೀರಾ ಅಂತ.